ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಕಾನೂನು ಬಾಹಿರವಾಗಿ ಅಂದಾಜು 2,40,00,000 ರೂಪಾಯಿ ಅವ್ಯವಹಾರ ಮಾಡಿದ್ದು ಸರ್ಕಾರ ಕೂಡಲೇ ತನಿಖೆ ಮಾಡಿ ಸಂಸ್ಥೆಯನ್ನು ಉಳಿಸಬೇಕೆಂದು ಪಿಕೆಪಿಎಸ್ ಹಾಲಿ ಉಪಾಧ್ಯಕ್ಷ ಭೀಮು ಸಂಗಮೆ ಆರೋಪಿಸಿದರು. ಸೋಮವಾರ ಇಂಗ್ಲಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ವಿಷಯ ಅವರು ತಿಳಿಸಿದರು. ಕಳೆದ ಜನವರಿ ತಿಂಗಳಲ್ಲಿ ಪಿಕೆಪಿಎಸ್ಗೆ ಹೊಸ ಆಡಳಿತ ಮಂಡಳಿ ರಚನೆಯಾಗಿದೆ. ಸಂಸ್ಥೆಯ ಆಡಳಿತ ಮಂಡಳಿ ನಿರ್ಣಯ ಗಾಳಿಗೆ ತೂರಿ ಸಂಸ್ಥೆಯ ಸುಮಾರು 11 ಸಿಬ್ಬಂದಿಗಳು ಸಹಕಾರಿ ಸಂಘದ ಬೈಲಾ ಪ್ರಕಾರ ಸಿಬ್ಬಂದಿ ವರ್ಗ ಸಾಲ ಪಡೆಯುವಂತಿಲ್ಲ. ಆದರೆ ಸಹಕಾರಿ ಸಂಘದ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸಾಲ ಪಡೆದು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಇದನ್ನು ತನಿಖೆ ಮಾಡಬೇಕೆಂದು ಸಹಕಾರ ಸಂಘಗಳ ಅಧಿಕಾರಿಗೆ ದೂರು ನೀಡಿದರು. ಆದರೆ ಚಿಕ್ಕೋಡಿ ಸಹಕಾರಿ ಸಂಘದ ನಿಬಂಧಕರು ನಿರ್ಲಕ್ಷ್ಯ ವಹಿಸಿದ್ದು ರೈತರಿಗೆ ಸಿಗಬೇಕಾದ ಸಾಲ ಸೌಲಭ್ಯಗಳನ್ನು ಸಂಸ್ಥೆಯ ಸಿಬ್ಬಂದಿಗಳು ತಮ್ಮ ಕುಟುಂಬ ಸದಸ್ಯರ ಮೇಲೆ ಕೊಟ್ಟಿ ದಾಖಲೆ ಸೃಷ್ಟಿಸಿ ಕಿಸಾನ್ ಕ್ರೆಡಿಟ್ ಸಾಲ ಪಡೆದುಕೊಂಡು ರೈತರಿಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಜಿತ್ ಚಿಗರೆ, ರಾಜು ಪವಾರ್, ಹೂವನ್ನ ಚೌಗುಲೆ, ಸುನೀಲ್ ಪಾಟೋಳೆ, ರಾಜು ಮಾನೆ, ಸುಭಾಷ್ ಗೋಸರ್ವಾಡೆ, ಬಸಪ್ಪ ಕಾಂಬಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಲೋಕಸಭಾದಾಗ ನಡೆದಿಲ್ಲ, ಅದೊಂದು ರೂಲ್ಸ್ ಆ ರೆಗ್ಯುಲೇಷನ್ ಐತಿ. ಆ ಪ್ರಕಾರ ಒಂದು ಯಾರ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ಅರ್ಜಿ ಕೊಟ್ಟು ಏನೈತಿಳಿ, ನಮಗೆ ಯಾವುದೋ ಸೆಕ್ರೆಟ್ರಿ ಸಾಹೇಬರು ಪೇಪರ್ಸ್ ಕೊಡುವರು, ಅವ್ರ ಪೇಪರ್ ಕೊಡಬೇಕು. ಎರಡನೇ ಮಾತ, ಹೊರಗಿನ ಜನರಿಗೆ ಇಲ್ಲಿ ಕಮಿಟಿ ಮೀಟಿಂಗ್ದಾಗ ಅಲೌಡ್ ಮಾಡಕ್ಕದಾರ, ಅವ್ರನ್ನಿಲ್ಲಿ ತರಬಾರದು. ಮೂರನೇದು, ನಮ್ಗೆ ಯಾವುದೇ ಪ್ರಕಾರದ ಕೋಆಪ್ರೇಷನ್ ಇಲ್ಲ, ಸಹಕಾರ ಅನ್ನೋದು ಭಾವನೆ ಅವ್ರದ್ದು ಇಲ್ಲ. ಇವ್ರಿಗೆ ಹೇಳ್ರಿ ತಿಳಿ, ನಾವು ಒಂದು ಯಾರು ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟರು ಮೇಲಾಧಿಕಾರಿಗೆ. ಆವಾಗ 4 ಜುಲೈ 2020ಕ್ಕೆ ಅವರು ಏನೋ ಸೆಕ್ರೆಟ್ರಿ ಅವ್ರಿಗೆ ಕರ್ಕೊಂಡ್ರು, ಕರ್ಕೊಂಡು ಅವರು ಎಲ್ಲ ಹೇಳಿದ್ರು, ಅವ್ರು ಹಿಂಗೆ ಇರೋದಿಲ್ಲ, ಸಹಕಾರದಾಗ ಸಹಕಾರ ಮಾಡಬೇಕು, ಕಮಿಟಿ ಅವ್ರು ಏನು ಬೇಡ್ತಾರೆ ಅದು ಕೊಡಬೇಕು ನೀವು, ಮತ್ತು ಬೇರೆ ಜನರಿಗೆ ಕಮಿಟಿ ಒಳಗೆ ಮೀಟಿಂಗ್ ಒಳಗೆ ತರಬಾರ್ದು, ಅದೊಂದು ಬಯಲ ಇರ್ತಿದ್ದು, ಅದೊಂದು ನಿಯಮ ಐತೆ, ಅದು ಮುರಿಬಾರ್ದು ಅಂತೇಳಿ ಅವ್ರು ಎಲ್ಲ ಹೇಳಿದ್ರು. ಅವರು ತದನಂತರ ಇನ್ನೇನಪ್ಪ ಎಲ್ಲ ಕ್ಲಿಯರ್ ಆಯ್ತು ಅಂತೇಳಿ ನಾವು 15 ಜುಲೈಗೆ ಅವ್ರ ಮೀಟಿಂಗ್ ಮತ್ತೆ ಕರೀತೀವಿ, ನಮ್ಮ ಬಾಡಿ ಮೀಟಿಂಗ್ 15 ಜುಲೈ 2020ಕ್ಕೆ. ಆಗ ನೋಡ್ತೀವಿ ಮತ್ತೆ ಬೇರೆದವ್ರನ್ನ ಒಳಗೆ ನಾವೇನು ಮಾಡಿದ್ವು, ಬಹಿಷ್ಕಾರ ಹಾಕಿದ್ವು, ನಾವು ಮೀಟಿಂಗ್ ಮಾಡಲಿಲ್ಲ. ಆ ಮೀಟಿಂಗ್ ಬಹಿಷ್ಕಾರ ಹಾಕಿ ನಾವು ಹೊರಗೆ ಬಂದು ಬೇರೆ ಮಂದಿನ ಒಳಗಿರಬಾರ್ದು, ನಮ್ಮ ಕಮಿಟಿ ಬಿಟ್ಟು 11 ಮಂದಿ ಬಿಟ್ಟು ಯಾರೂ ಅಲ್ಲಿ ಒಳಗೆ ಇರಬಾರ್ದು, ಸೆಕ್ರೆಟ್ರಿ ಪ್ಲಸ್ ನಾವು 11 ಇಷ್ಟೇ ಇರಬೇಕಂತೇಳಿ ನಾವು ಹೇಳಿದಾಗ ನಾವು ಬಾಯ್ಕಾಟ್ ಮಾಡಿದ್ವು. ಸೊ ಅಕ್ಷರದಿಂದ ಬರ್ದಾರ, ಸೊ ಇಚ್ಛಾ ಸೊ ಅಕ್ಷರದಿಂದ ಬರ್ದಾರ. ಆನಂತರ ಅದು ನಾವು ಲಗೆ ಅಲ್ಲಿ ಅಂಗೀಕಾರ ಮಾಡಿದ್ವು, ನಾವು ಕಮಿಟಿ ಮೀಟಿಂಗ್ದಾಗ ಅಂಗೀಕಾರ ಮಾಡಿ ಸ್ವೀಕಾರ ಮಾಡಿ ಸ್ಯಾಂಕ್ಷನ್ ಮಾಡಿದ್ವು. ಅದು ಇನ್ನು ಹೋಗಿ ಅಲ್ಲಿ ಯಾರ ಕಡೆ ಕೊಡಬೇಕ್ರಿ, ಅದು ನಾವು ಹೊಸ ಸೆಕ್ರೆಟ್ರಿ ಆಯ್ಕೆ ಮಾಡಬೇಕಾದ್ರೆ ಯಾರು ಪರ್ಮಿಷನ್ ಕೊಡಬೇಕು ಅಂತೇಳಿ ಅಲ್ಲಿ 27 ಜುಲೈ 2020ಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಯಾರು, ಮತ್ತು ನಮ್ಮ ಹೊಸ ಸೆಕ್ರೆಟ್ರಿ ಆಯ್ಕೆ ಮಾಡೋಕೆ ನಮ್ಮ ಪರ್ಮಿಷನ್ ಕೊಡ್ರಿ, ಮತ್ತು ನಾವು ಮುಂದೆ ಸೊಸೈಟಿ ನಡೆಸೋಕೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾವು ವಿನಂತಿ ಮಾಡಿದವ್ರಿ. ಆದರೆ ಆ ಯಾರಿದಾರಲ್ಲ ಇಂಥ ಮನುಷ್ಯ ಇದಾರು ಅವ್ರು, ನಾ ಇಂಥ ಜಗದಾಗ ಸದಾ ನೋಡಿಲ್ಲ, ಇಂಥ ಇಂಡಿಯಾದಾಗ ನೋಡ್ರಿ ಇಂಥ ಆಫೀಸರ್ ಆದರೆ ದೇಶದ ಎಷ್ಟು ಹಾನಿ ಆದತ್ತು ನೋಡ್ರಿ, ಅವ್ರು ಹೆಂಗೆ ಮ್ಯಾನೇಜ್ ಆಗಿದ್ದಾರೆ ಅಂಬಲ್ಲ, ಅವ್ರಿಗೆ ಏನು ರಾಜಕೀಯ ಒತ್ತಡ ಇತ್ತು, ಮತ್ತೇನು ಬ್ಯಾರಿ ಐತೋ, ಒಟ್ಟು ಈ ಲೇಬರ್ ಏನು ಹೇಳ್ತಾರೆ ಅದಕ್ಕೆ ಕೇಳ್ತಾರೆ, ಮತ್ತು ಇದು ಏನು ರಾಜೀನಾಮೆ ಕೊಟ್ಟಿರಲ್ಲ ಅದು ಅಂಗೀಕಾರ ಮಾಡಿಲ್ಲ, ನಮ್ಗೆ ಹೊಸ ಸೆಕ್ರೆಟ್ರಿ ಆಯ್ಕೆ ಮಾಡೋಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ, ಸುಸ್ತಿದ್ರು ಅವ್ರು, ಏನಿಲ್ಲ ಹಂಗೆ ನಡ್ಕೊಂಡು ಹೋಗ್ರಿ, ಹಂಗೆ ನಡ್ಕೊಂಡು ಹೋಗ್ರಿ ಅಂದರೆ ಈ ಲೋಕಸಭೆದಾಗ ನ್ಯಾಯ ಇಲ್ಲ ಹಿಂಗಾಯ್ತಿರಲ್ಲ. ಕಮಿಟಿ ಅಂದರೆ ಏನು ಐತೇನಿಲ್ಲ, ಕಮಿಟಿ ಅಂದರೆ ಸುಪ್ರೀಂ ಕೋರ್ಟ್ ಇದ್ದಂಗೆ ಈ ಸಂಸ್ಥಾದ ನಾವು, ಅದಕ್ಕೂ ಬೇಲಿ ಇಲ್ಲ, ಜನ ನಮ್ಗೇನು ಆರಿಸ್ಕೊಟ್ಟಿದ್ರೆ ಅದಕ್ಕೂ ಬೇಲಿ ಇಲ್ಲ. ಹಿಂಗೆ ನಮ್ಮ ಎ ಆರ್ ಸಾಹೇಬ್ರ ಯಾರಿಂದ ಮಾಡ್ಕದಾರೆ ಯಾರು ನಮ್ಗೆ ಗೊತ್ತಾಗೋತು, ಆದರೆ ಭರ್ಪೂರ್ ಕಾಡಕದಾರೆ ನಮ್ಮ ಈ ನಾ ವೇದಿಕೆ ಮುಖಾಂತರ ಪತ್ರಕಾರ ಮುಖಾಂತರ ನಾ ಕೋಆಪ್ರೇಟಿವ್ ಮಿನಿಸ್ಟ್ರಿಗೆ ಆಗಲಿ ಮುಖ್ಯಮಂತ್ರಿಗಳಿಗೆ ಕೂಡ ನಾ ಮನವಿ ಮಾಡ್ತೇನೋ ನಿಮ್ಮ ಕಡೆ ನಾ ಇದು ಮಾಡ್ತೇನೋ, ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಇವರು ಸಸ್ಪೆಂಡ್ ಅಷ್ಟೇ ಅಲ್ಲ, ಇವ್ರು ಗಲ್ಲು ಕೇರಿಸ್ಬೇಕು, ಇವ್ರಿಗೆ ಸಸ್ಪೆಂಡ್ ಮಾಡಿದ್ರೆ ಮತ್ತೆ ಅವ್ರು ಪವಿತ್ರ ಆಗ್ತಾರೆ, ಅಂಥವ್ರನ್ನ ಫಾಸಿ ಕೊಡಬೇಕು ಚೌಕದಾಗ ಕರೆ. ಸುಮಾರಾಗಿ 2 ಕೋಟಿ
ಇಲ್ಲ ಇದು ನಮ್ಮ ಸಿಬ್ಬಂದಿ ಅವರಿಗೆ ನಮ್ದು ಇದೆ ಅಪೀಲ್ ಇದೆ ಹಾ ನೇರ ನಮ್ಮ ಅಪೀಲ್ ಇದೆ बहुमत पास पास गेन्द्र पास सिग्नेचर प्रोसीडिंग प्रोसीडिंग बुक बरदु आदर एडने दिवस होगी ऐन पोलिस स्टेशन नम विरुद्ध दूर कोट्र अल नम्बर दब्बाके अथवा नम मैग इदी नम कई राजीनामा बड़स्क हाँ हे हम पोलिस स्टेशन का नम वत मंदी डायरेक्टर मत उल्द इपत् जनर मैग और दूर कोट्र अंकली पोलिस स्टेशन दर खर्च साहेब्री हम तोर्स अंदर यार साहेब्री तोर्स जन सिग्नेचर मतवर हनर पैकी अरे अदी लोकशाही अद्क संख्या बल के अद्कन वैल्यू ऐतन अद कर् सी एस पी बंद कमल विजिट को नर टिश्यू बी आई साहेबर बंद यानर नड़दी अंत यार साहेब्रे कर्स कल्सद नर इवरे मीटिंग कर्द्व जन मीटिंग कर्द्व नर मीटिंग हादसा हाद नर और संघाट समग्र चर्चे मू चर्चे नर अंदर इल सर इ ಸೆಕ್ರೆಟರಿ ಕಾಯೋದು ಅಥವಾ ಅವನ ಸೆಕ್ರೆಟರಿ ಡಿಮೋಷನ್ ಮಾಡೋದು ಅದೇ ಮಾಡೋದು ಎಲ್ಲ ನೀವು ಆಡಳಿತ ಮಂಡಳಿ ಅಂದ್ರೆ ಮೆಜಾರಿಟಿ ಮ್ಯಾಗ ಡಿಪೆಂಡ್ ಇರ್ತೈತಿ ಅದು ನೀವು ಮಾಡಬಹುದು ಅದು ನಮಗೆ ಮಾಡಕ ಬರಂಗಿಲ್ಲ ನೀವರಿಗೆ ಕೋಆಪರೇಷನ್ ಅಂದ್ರೆ ಏನ ನಿಮಗೆ ಏನ ನಮಗೆ ವರ್ಕ್ ಬೇಕು ಕೆಲಸ ಬೇಕು ನಿಮ್ಮ ಸೊಸೈಟಿಗೆ ಏನ ಕೆಲಸ ಬೇಕು ಅದನ್ನ ಅವರು ನಿಮಗೆ ಹೆಲ್ಪ್ ಮಾಡಬಹುದು ಆದ್ರೂ ಇದನ್ನೆಲ್ಲ ಬಿಟ್ಟು ಕೊಡದ ಸುಪ್ರೀಮ್ ಯು ಆರ್ ಅಂದ್ರೆ ನೀವು ಆಡಳಿತ ಮಂಡಳಿ ಇರೋ ಅದಕ್ಕೆ ಸುಪ್ರೀಮ್ ಇರ್ತಾರೆ ಅಂತ ಅವರು ನಮಗೆ ಸಲಹೆ ಕೊಡ್ತಾರೆ ಮುಂದೆ ನೀವು ಏನು ಕ್ರಮ ತಗೋತೀರಿ ಎಷ್ಟಾದ ಮೇಲೆ ಅವರು ಯಾವುದನ್ನ ಜೊತೆ ಕೋಆಪರೇಷನ್ ಮಾಡಿಲ್ಲ ಅದರ ಮುಂದೆ ಸ್ಟೆಪ್ ಏನು ತಗೋತೀರಿ ಈಗಾಗಲೇ ಸರ್ ನವರ ಎಲ್ಲ ಊರಿನ ಹಿರಿಯರನ್ನು ಕೂಡಿಸಿ ಒಂದು ಎಲ್ಲರೆ ಒಂದು ಇಲ್ಲೇ ಸಂಧಾನ ಮಾಡಬೇಕು ಒಂದು ಏನರೆ ಒಂದು ಸ್ವಲ್ಪ ಹೇಳಿ ಹಿರಿಯರ ಕೈಲಿ ಹೇಳಿಸಿ ನಾವು ಇಲ್ಲೇ ಅಂದ್ರೆ ಅವರು ಏನ ದುಡ್ಡ ಹಗರಣ ಮಾಡಿದಾರ ಅಂತ ತುಂಬಕೊಂಡ ಅಂದ್ರೆ ವ್ಯವಸ್ಥೆ ಕಾಂಪ್ರಮೈಸ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಆದರೂ ಇದು ನಾವು ಉದ್ದೇಶಿತ್ತು ನಾವು ಮುಂದುವರಿತಿದ್ದು ಹಂಗ 8 ತಿಂಗಳ ಐತಿರಿಗೆ ನಾವು ಡೈರೆಕ್ಟರ್ ಆಗಿ ಅಂದ್ರೆ ಹಂಗ ನಾವು ಹಿರಿಯರಿಂದ ಒಂದು ಕಿಮ್ಮತ್ ಕೊಟ್ಟ ಇದು ಮಾಡಬೇಕು ಅಂತ ವಿಚಾರ ಮಾಡಿದ್ದು ಆದರೂ ಸೆಕ್ರೆಟರಿ ಸಾಹೇಬರ 28 ತಾರೀಕು ದೃಢರನ್ನ ಹೋಗಿ ನಮ್ಮ ವಿರುದ್ಧ ಕೇಸ್ ಕೊಟ್ಟರು 28 ಜನರ ಮೇಲೆ ಕೇಸ್ ಕೊಟ್ಟ ನಂತರ ನಾವು ರೈತರ ಬಂದವ ಅನ್ಕತ್ರು ಅಲ್ರಿ ಯಾರ ಹಗರಣ ಮಾಡಿದರ ಅವರ ನಿಮ್ಮ ವಿರುದ್ಧ ಕೇಸ್ ಕೊಡ್ಕದರ ಮತ್ತೆ ನೀವು ಯಾಕ ಗಪ್ಪ ಮಾಡ್ತೀರಿ ನೀವು ಅವರಿಗೆ ಕಾನೂನು ಕ್ರಮ ತಗೋರಿ ಅವರು ಯಾನ ಹಗರಣ ಮಾಡಿದರ ಎಲ್ಲ ತಗಿರಿ ಅಂತ ಅಂತಾರೆ ಅಂತ ರೈತರದ ಒತ್ತಾಯ ಮೇರೆಗೆ ನಾವು ಏನು ಮಾಡಿದ್ವು ನಾವು ಒಂದು ವಕೀಲನ ಇದು ಮಾಡ್ಕೊಂಡ ಯಾರ್ ಆಫೀಸ್ಕ ಯಾರ್ ಡಿಆರ್ ಜಿಆರ್ ಹಾಗೂ ಕೋಆಪರೇಟಿವ್ ಮಿನಿಸ್ಟರ್ ಹಾಗೂ ಡಿಸಿ ಸಾಹೇಬರು ಎಸಿ ಸಾಹೇಬರು ಎಲ್ಲರಿಗೆ ಒಂದು 70 inquiry ಅಂತ 70 inquiry ಆನಿರ್ತಿತಿ ಯಾರ ಅಂದ್ರೆ ನಮ್ಮ ಸರ್ಕಾರ ಸಂಘದ ಇದರೊಳಗ ಅದನ್ನ ಅವರ ನಿಯಮದಿಂದ ಹಾಕಿದವು 28 ತಾರೀಕು ಅದನ್ನ ಯಾರ್ ಆಫೀಸ್ದಲ್ಲಿ ಫಸ್ಟ್ ತಾರೀಕು ಬಿದ್ದಿತ್ತು ಅದ ಇನ್ನ ತನಕೆ ಈ ಕಾನೂನುವಾಗಿ ಏನ ತನಕೆ ಮಾಡೋದದ ಅದನ್ನೆಲ್ಲನೂ ಅವರು ಡಾಕ್ಯುಮೆಂಟ್ಸ್ ಅದ ಸಬ್ಮಿಟ್ ಮಾಡಿದವು ಕೆಲವೊಂದು ಯಾವ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಸಾಹೇಬರಿಗೆ ಹೇಳಿಸಿ ಅವರ ವಕೀಲ ಮುಖಾಂತರ ಆರ್ಟಿ ಕಾಯ್ದೆದಲ್ಲಿ ನಾವು ಅದನ್ನ ಪಡ್ಕೊಂಡು ಅವರಿಗೆ ನಾವು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ ರಿಫಂಡ್ ನಮ್ಮದಂತೂ ಪೈಲಾ ಉದ್ದೇಶ ಯಾಕಂದ್ರೆ ಈ ರೈತರ ಸಂಸ್ಥೆ ಉಳಿಬೇಕು ಇದು 2 ಕೋಟಿ ಹಗರಣ ಅಂದ್ರೆ ಈ ಚಿಕ್ಕ ಇದಕ್ಕಂದ್ರೆ ಬಹಳ ಆತಿತಿ ಮೊದಲೆಲ್ಲ ರಿಫಂಡ್ ಮಾಡ್ಕೊಂಡ ಎಲ್ಲ ಅವರು ತುಂಬಿಸ್ಕೋಬೇಕು ಈಗಾಗಲೇ ಅವರು ಈಗ ಅಂತದರ್ ಎಲ್ಲಪ್ಪ ನಾವು ಎಲ್ಲ ತುಂಬಿದವು ತುಂಬಿದ ನಂತರ ಬಿ ನಿಮ್ಮ ನಮ್ಮ ವಿರುದ್ಧ ಯಾಕೆ ಹೋಗ್ತೀರಿ ನಾವು ಅಷ್ಟೇ ಕೇಳ್ತವನು ರೊಕ್ಕ ನೀವರ ಗವರ್ನಮೆಂಟ್ ದುರುಪಯೋಗ ಮಾಡ್ರಿ ಕೆಸಿಸಿ ಸಾಲ ಅದ ಒಂದು ರೈತಕ್ಕೆ ನಾವು ಒಂದು ಗುಂಟೆದ ಹೆಚ್ಚು ಮಾಡಬೇಕಾದ್ರೆ ನಾವು ಬಹಳಷ್ಟು ಇದು ಮಾಡ್ಕತ್ತೀತಿ ಆದರೂ ನಿಮ್ಮದ ಉತ್ತಾರ ಇಲ್ಲದನ ನಿಮ್ಮ ಹೆಸರಿನ ಮ್ಯಾಗ ಭೂಮಿ ಇಲ್ಲದನ ಸರ್ವೆ ನಂಬರ್ ಇಲ್ಲದನ ಕೆಸಿಸಿ ಸಾಲ ಪಡಿತಾರ ಅಂದ್ರೆ ಇದು ದೊಡ್ಡ ಹಗರಣ ಅಂದ್ರೆ ಅಣ್ಣ ಜಾಲಿ ನೋಟ್ ಶಾಪ್ಸದಂಗ ಅಂತ ಅದ ಹಗರಣ ಐತಿ ಅದ ಇದನ್ನ ನಿಮ್ಮ ಮೀಡಿಯಾ ಮುಖಾಂತರ ನಾವು ಎಆರ್ ಸಾಹೇಬರಿಗೆ ಅಂದ್ರೆ ಡಿಆರ್ ಸಾಹೇಬರಿಗೆ ಎಲ್ಲ ಅಂದ್ರೆ ಮೇಲಾಧಿಕಾರಿಗಳಿಗೆ ನಾವು ಏನ ಒಂದ ಇದು ಮಾಡೋದಂದ್ರೆ ಮನವಿ ಮಾಡೋದಂದ್ರೆ ಅಣ್ಣ ನೋಡ್ರಿ ಇಂತಾದ ಇದು ಹಗರಣ ನನಗೆ ಅನಿಸ್ತಿತಿ ಇದು ಕರ್ನಾಟಕದಾಗ ದೊಡ್ಡ ಹಗರಣ ಐತಿ ಇದನ್ನ ವ್ಯವಸ್ಥಿತ ರೈತರಿಗೆ ನೀವು 23 ರೈತರಿಗೆ ಸೊಸೈಟಿಗೆ ಮೆಂಬರ್ಸ್ ಇದ್ದಾರೆ ಅವರಿಗೆಲ್ಲರಿಗೆ ನೀವು ಒಂದು ಇದು ನ್ಯಾಯ ದೊರಕಿ ಕೊಡಬೇಕು ನಿಮ್ಮ ಮುಖಾಂತರ ಅವರು ಇದೆ ಮಾಡ್ತಾವಕ್ಕೆ ಇದು ಮನವಿ ಮಾಡ್ತಾನಕ್ಕೆ ಯಾರು ತಪ್ಪು ಮಾಡಿದರು ಅವರನ್ನು ನೀವು ಶಿಕ್ಷೆ ಕೊಡಬೇಕು ಇದು ಈ ಸಂಸ್ಥೆಯಿಂದ ಇದು ಓನ್ಲಿ ಫಾರ್ ಲಾಭ ಸಿಗಬೇಕು ಯಾರಿಗೆ ನಮ್ಮ ಆಕ್ಚುಲಿ ನಮ್ಮ ರೈತರು ಮೆಂಬರ್ ಇದ್ದಾರೆ ಈ ಮೆಂಬರ್ ಲಾಭ ಸಿಗಬೇಕು ಆದರೆ ನಮ್ಮ ಇಲ್ಲಿ ಇದ್ದಂತ 12 ಮಂದಿ ಸ್ಟಾಫ್ ಮೆಂಬರ್ ಪೈಕಿ 11 ಜನ ಸ್ಟಾಫ್ ಮೆಂಬರ್ ಒಬ್ಬೊಬ್ಬರ 35 ಲಕ್ಷ 32 ಲಕ್ಷ 25 ಲಕ್ಷ 25 ಲಕ್ಷ ಹಿಂಗೆ ಎಲ್ಲರೂ 11 ಜನ ಕೂಡಿ 2 ಕೋಟಿ 40,000 ರೂಪಾಯಿ ಇಲ್ಲೇಗಿಲ್ಲ ತಗೊಂಡರು ಬಿ ಡಿ ಪಿ ಬಿ ಬಯಲ ಕೋಪಡಿ ಬಯಲ ಪ್ರಕಾರ ಆದರೆ ಒಬ್ಬ ಮೆಂಬರ್ಗೆ ಬಿ ಡಿ ಪಿ ಸಾಲ ಕೊಡಬೇಕು 3 ಲಕ್ಷ ಐತಿ ಕೆ ಸಿ ಸಿ ಒಬ್ಬ ಮೆಂಬರ್ಗೆ ಸಾಲ ಕೊಡಬೇಕಾದ್ರೆ
ಎಕರೆ 32,000 ಐತಿ ಅಂದ್ರೆ ಒಂದು ಗುಂಟೆಕ 800 ರೂಪಾಯಿ ಐತಿ ಹಿಂಗ ನೇಮ್ ಪ್ರಕಾರ ಇದು ನೇಮ್ ಬಿಟ್ಟ ಒಬ್ಬರು ಇವರು ನಮ್ಮ ಒಬ್ಬ ಸೆಕ್ರೆಟರಿ ಸೆಕ್ರೆಟರಿ ಇದ್ದಂತ ಸೆಕ್ರೆಟರಿ ಸೆಕ್ರೆಟರಿ ತಮ್ಮ ತಮ್ಮನ ಹೆಂಡತಿ ಅವ್ವ ಅಪ್ಪ ಹಿಂಗ ಒಬ್ಬ ಫ್ಯಾಮಿಲಿ ಹಿಂಗ ಮಾಡಿ ಎಲ್ಲರೂ ಕೂಡ 11 ಜನ ಕೂಡಿ 2 ಕೋಟಿ 4 ಲಕ್ಷ ರೂಪಾಯಿ ತಕೊಂಡಾರ ನಮ್ಮ ಅನಿಸಿಕೆ ಇದು ಊರ ಸಂಸ್ಥೆ ಐತಿ ರೈತರ ಸಂಸ್ಥೆ ಐತಿ ಈ ಸಂಸ್ಥೆದಾಗ ನಾವು ರಾಜಕಾರಣ ಬಿಜೆಪಿ ಕಾಂಗ್ರೆಸ್ ಮರಾಠ ಹಿಂದೂ ಜೈನ ಇದೆಲ್ಲ ಮಾಡೋದು ಎಲ್ಲ ಊರ ಸಂಸ್ಥೆ ಐತಿ ಎಲ್ಲ ಕಾಸ್ಟ್ ಮೆಂಬರ್ ಇಲ್ಲ ಇದಾರ ಈ ಸಂಸ್ಥೆ ಉಳಿಬೇಕೈತಿ ನಮಗೆ ವೈಯಕ್ತಿಕ ಇತರಾಗ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಸ್ವಾರ್ಥ ಇಲ್ಲ ಅಶೋಕ್ ಪಡೋದು ನಮಗಿಲ್ಲ ನಾವೇ 1905 ಐತಕನ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ 5 ವರ್ಷ ಚೇರ್ಮನ್ ಇದ್ದೆ ಆ ಟೈಮ್ಕ ನಾನು 1995 ಯಾವಾಗ ಚೇರ್ಮನ್ ಇದ್ದೆ ಆ ಸಂಸ್ಥೆ ಪಕ್ತ 35 ಲಕ್ಷ ರೂಪಾಯಿ ಕೆಸಿ ಸಾಲ ಇತ್ತು ನಾವು ಬೇಕಾದ್ರೆ 2005 ರಿಂದ 2010 ತನಕ 8 ಕೋಟಿ 30 ಲಕ್ಷ ಕೆಸಿ ಸಾಲ ಮೆಂಬರ್ಗೆ ಕೊಟ್ಟನ ಹೊರಗೆ ಬಿದ್ದೆವು ವೈಯಕ್ತಿಕ ಸ್ವಾರ್ಥ ಏನಿಲ್ಲ ಈಗ ನಾವು ಹಗರ ಬೋರ್ಡ್ ಆಫ್ ಡೈರೆಕ್ಟರ್ ಎಷ್ಟು ಮಾಡಿದ್ರು ಹಗರ ಮಾಡಿದ್ರು ತೆಗ್ದಾರೆ ಎಷ್ಟು ಇವ್ರನ್ನ ನೋಡಿದ್ರು ಬಿ ಡಿ ಪಿ ಸಾಲ ಲೇಜರ್ ತೆಗೆದು ನೋಡಿದ್ರು ಆ ಥರ ತಿಂದು ತಕೊಂಡ್ರೆ ಸಾಲ ಕೆಸಿ ಸಾಲದ ಲೇಜರ್ ಚೆಕ್ ಮಾಡಿ ತಗೊಂಡ್ರೆ ಇನ್ನು ಇತ್ತಾಗ ಡಿ ಸಿ ಸಿ ಬ್ಯಾಂಕ್ ಗೊತ್ತಿಂದ ರೈತರ ಸಲುವಾಗಿ ಹೈನುಗಾರಿಕೆ ಮೂರು ಟಕ್ಕೆ ಬಡ್ಡಿದರ ರೇಟ್ಲಿ 1 ಲಕ್ಷ ರೂಪಾಯಿ ಸುಗಿಸಿರ್ತಾವೆ ಅದರ ಪರ ನಮ್ಮ ಸ್ವಯಂ ಸಹಾಯ ಮಹಿಳಾ ಸಂಘಕ್ಕೆ ಡಿ ಸಿ ಬ್ಯಾಂಕ್ 4 ಟಕ್ಕೆ ಬಡ್ಡಿದರಲ್ಲಿ ಸ್ವಯಂ ಸಹಾಯ ಕೊಡ್ತಾರೆ ಆದರೆ ಈ ಸಾಲ ಎಲ್ಲ ಲೇಬರ್ ಕೂಡ ಇನ್ನಾಗ್ತಕ್ಕ ನಮ್ಗೆ ಯಾವ ಲೇಜರ್ ತೋರಿಸಾಗ್ತಾ ಇರಲಿಲ್ಲ ಈಗ ಫಕ್ತ ನೋಡಿ ಅಷ್ಟೇ ನಾವು ಕೆ ಸಿ ಸಿ ಸಾಲ ಲೇಜರ ಬಿ ಡಿ ಪಿ ಇನ್ನೂ ಹೈನುಗಾರಿಕೆ ಲೇಜರ್ ತೋರಿಸಿಲ್ಲ ಕೆ ಇತರ ಸ್ವಯಂ ಸಹಾಯ ಸಂಘ ತೋರಿಸಿಲ್ಲ ಇನ್ನೂ ಕೆಲವೊಂದು ರೈತರ ಸಹಕಾರ ಸಂಘದಿಂದ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಅನ್ನ ಲಾಭ ಸಿಗಬೇಕು ಅದು ಇನ್ನೂ ನಮಗೆ ತೋರಿಸಾಗ್ತಾ ಇರಲಿಲ್ಲ ಎಲ್ಲ ಬೇಕಾಯಿಸಿರಿ ಮಾಡ್ಕೋದ್ರು ಹುಕುಂ ಸಹಾಯ ಮಾಡಬಾರ್ದು ಮಾಡ್ಕೋದ್ರು ಇದು ಹುಕುಂ ಸಹಾಯ ಮಾಡಬಾರ್ದು ಊರ ಸಂಸ್ಥೆ ಐತಿ ಎಲ್ಲರೂ ಸರ್ಕಾರಲೇ ಎಲ್ಲರೂ ಮನಸ್ಸಲ್ಲೇ ಒಂದು ಎಲ್ಲರೂ ಮನೋಭಾವದಿಂದ ಸಂಸ್ಥೆ ಬೆಳೆಸಬೇಕು ಅಂತ ನಮ್ಮ ಉದ್ದೇಶ ಐತಿ ಇಷ್ಟ ಇದ ನಾವು 2000 ರಿಕ್ವೆಸ್ಟ್ ಮಾಡಿದ್ವು ಇದು ನಾವು ಮಾತೇಶನ ಕೊಟ್ಟಿಕೊಂಡು ಟಿಟ್ಲೆ ಹೇಳಿದ್ವು ಕೋರೆ ಸಾಕರ್ ಹೇಳಿದ್ವು ಚಿಕ್ಕೋಡಿ ಸಲ ಶಾಸಕರಾದ ಗಣೇಶನ ಉಕ್ಕೇರಿ ಹೇಳಿದ್ವು ನಮ್ಮ ಚಿಕ್ಕೋಡಿ ಖಾದಾರದ ಅನಸನ ಜೊಲ್ಲೆಗೆ ಹೇಳಿದ್ವು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಶಶಿಕಲಾ ತಾಯಿ ಜೊಲ್ಲೆವನ್ನು ವೈನಿಗೆ ಹೇಳಿದ್ವು ಎಲ್ಲ ಡಿಸ್ಟ್ರಿಕ್ಟ್ ಬ್ಯಾಂಕ್ ಚೇರ್ಮನಾದ ರವೀಶರ ಕತ್ತಿಗೆ ಹೇಳಿದ್ವು ನಾವು ಸ್ಟೆಪ್ ಬೈ ಸ್ಟೆಪ್ ನಡೆದೇವು ನಾವು ಯಾರ ಮೇಲೆ ಅಕ್ಷರ ಬಂಡಾಕೈ ದಂಡಾನಿಕೆ ಇದು ಮಾಡೋದು ನಮ್ಮ ಅವಶ್ಯ ಇಲ್ಲ ಇದು ಸಂಸ್ಥೆ ಉರಿತಿ ವ್ಯವಸ್ಥಿತ ಸಂಸ್ಥೆ ನಡಬೇಕು ಎಲ್ಲರ ಸಹಕಾರ ಮಾಡಬೇಕು ಒಬ್ಬ ಮೆಂಬರ್ ನಮ್ಮ ಲೇಬರ 1,981 ಮೆಂಬರ್ ಇದ್ದಾರೆ ಟೋಟಲ್ ಅದ್ರ ಪೈಕಿ ಮೆಂಬರ್ಗಳು ಯಾಂಡ್ರೆ ಬಿ ಡಿ ಪಿ ಸಾಲ ಬೇಕು ಯಾಂಡ್ರೆ ಅರ್ಜಿ ಕೊಟ್ಟರೆ ನಮ್ಮ ಲೇಬರ್ ಸ್ಟಾಫ್ ಮೆಂಬರ ರಿಸ್ಪೆಕ್ಟ್ ಕೊಡಲು ಅವ್ರ ಕೂಡ ಸರಿಯಾಗಿ ಮಾತಾಡಲ್ಲ ಹಿಂಗ್ಯಾಕೆ ಮಾಡ್ತೀರಿ ನಾವು ಬಂದ್ಬೇಕಲ್ಲ ತಾಕೀತು ಮಾಡೋದು ಇದು ಊರ ಸಂಸ್ಥೆ ಐತಿ ಇದೆಲ್ಲ ಮೆಂಬರ್ ಸಂಸ್ಥೆ ಇವ್ರು ರೈತರು 2000 ಮೆಂಬರ್ ಅಂದ್ರೆ ಇವ್ರು ಮಾಲಕರ ಈ ಮಾಲಕರು ಬಂದ್ರೆ ಇವ್ರು ಯಾಕೆ ಬಂದ್ರೆ ಕೆಲಸ ಯಾಕೆ ಬಂದ್ರಿ ನಮಸ್ಕಾರ ಮಾಡ್ಬೇಕು ಯಾಕೆ ಬಂದ್ರಿ ನಿಮ್ಮ ಕೆಲಸ ಅನ್ನ ಕೇಳಬೇಕಲ್ಲ ಇವರೆಲ್ಲ ಹುಕುಂಶಾಹಿ ಮಾಡ್ಕೋದ್ರು ಇದು ಹುಕುಂಶಾಹಿ ಆಗಬಾರ್ದು ಲೋಕಶಾಹಿ ಪದ್ಧತಿಯಲ್ಲಿ ಎಲ್ಲರಿಗೂ ಸಹಕಾರ ಸೇಬೇಕು ಇಷ್ಟು ನನ್ನ ವಿನಂತಿ ಕೆಲವೊಂದು ಜನ ಅವ್ರಿಗೆ ಸಪೋರ್ಟ್ ತಿಳ್ಕೊಂಡಾರೆ 2018 ನಾ ಸಾಲ ತುಂಬಿನಿ ಮತ್ತೆ 2018 ಸಾಲ ತೆಗ್ದೆ ಸೆಕ್ರೆಟ್ರಿ ಶಿವಪುತ್ರ ದೊಡ್ಡಪ್ಪ ಮಗದು ಮತ್ತೆ 2018 ಹೆಸರ ಇವ್ರು ಸಾಲ ತೆಗಿಲತ್ತಿರ ಕೆ ವಿ ಜಿ ಬ್ಯಾಂಕ್ ಬರ್ತಿತ್ರಿ ಅಲ್ಲಿ ಬಂದ ಸಾಲ ಮನ್ನಾ ಇಲ್ಲಿ ಬಂದು ನಮ್ಮ ಅಣ್ಣ ಅವ್ರು ಹಾಂ ಯಾವ್ದ್ರಿ ನಾ ತುಂಬಿದೆ ಅದು ರೆಸಿಟ್ ಐತ್ರಿ 19 ತುಂಬಿದೆ ಇದು ಕೆ ವಿ ಜಿ ಬ್ಯಾಂಕ್ಗೆ ಬಂದಿಲ್ಲ ರೀ ಸಾಲ ಮನ್ನಾ ಮತ್ತು ಪಿ ಕೆ ಪಿ ಎಸ್ಗೂ ಬಂದಿಲ್ಲ